ಎಲ್ರಿಗೂ ನಮಸ್ಕಾರ. ಇವತ್ತಿನ ಎಕ್ಸೆಲ್ ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರೆಸೆಂಟೇಷನ್ ವೈಸು ಹೇಗೆ ನೀವು ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಿದ್ದೀನಿ. ಸೊ ಏನಪ್ಪ ಅಂದರೆ, ನನ್ನ ಪ್ರತಿಯೊಂದು ಡೇಟಾನು ಜಸ್ಟು ನಿಮಗೆ ನಾರ್ಮಲ್ ಆಗಿ ಕೊಡ್ಬೋದು ಡೇಟಾನ, ಅಂದರೆ ಜಸ್ಟ್ ನಿಮ್ಗೆ ಹಿಂಗೆ ಇವಾಗ ಹೇಗೆ ಕಾಣಿಸಿದೆ ಅದೇ ರೀತಿ ಕೊಡ್ಬೋದು, ಅದು ಜಾಸ್ತಿ ಇಂಪ್ಯಾಕ್ಟ್ ಮಾಡಲ್ಲ ಅಂತ ನನಗನ್ಸುತ್ತೆ. ಸೊ ನಿಮಗೂ ಅಂದರೆ ಏನಾದ್ರು ಡೇಟಾ ಕೊಡಬೇಕಾದ್ರೆ ಅದನ್ನು ನೀವು ನೋಡಿದ ತಕ್ಷಣವೇ ಒಂದು ಅನಲೈಸ್ ಮಾಡೋ ಥರ ಇರಬೇಕು ಡೇಟಾನ. ಸೊ ಅದು ಯಾವ ರೀತಿ ವಿಡಿಯೋನ ಮಾಡಿದ್ರೆ, ಅಂದರೆ ನಾನು ಕೊಡ್ತಿರೋ ಮ್ಯಾನೇಜರ್ ಆಗಿರ್ಬೋದು ಇಲ್ಲ ಅದರ್ ಪಾರ್ಟಿ ಹೇಗೆ ಇಂಪ್ರೆಸ್ ಆಗ್ತಾರೆ ಅಂತ, ಸೊ ಆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಪ್ರೆಸೆಂಟೇಷನ್ ವೈಸು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಈ ವಿಡಿಯೋನ ಮುಖ್ಯ ಉದ್ದೇಶ. ಸೊ ಇಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಟ್ಟಿರೋ ಪ್ರಕಾರ ಹೇಗೆ ಲೈನ್ ಚಾರ್ಟ್ನ ಹಾಕ್ಕೋಬೇಕು, ಬಾರ್ ಚಾರ್ಟ್ನ ಹಾಕ್ಕೋಬೇಕು. ಸೊ ಇದು ಇದ್ರದ್ದು ನೆಕ್ಸ್ಟ್ ವರ್ಷನ್ನು ಮುಂದೆ ಏನು ಚೇಂಜನ್ನ ಮಾಡ್ಬೋದು ಅಂತ ನಾನು. ಸೊ ನಾ ಇಲ್ಲಿ ಡೇಟಾ ನಿಮಗಿದೆ ಅಲ್ವಾ. ಸೊ ಇದು ಏನಪ್ಪ ಅಂದರೆ ಹೀಟ್ ಮ್ಯಾಪ್ ಅಂತ ಕೇಳ್ತೀವಿ. ಹೀಟ್ ಮ್ಯಾಪ್ ಅಂದರೆ ಎಕ್ಸಾಂಪಲ್ಲು ಇವಾಗ ಒಂದು ಇಂಡಿಯನ್ ಮ್ಯಾಪೇ ತಗೊಳ್ಳಿ, ಅಲ್ಲಿ ತಗೊಂಡಾಗ ಯಾವ ಫ್ಯಾನ್ ಬೇಸು ಎಲ್ಲಿ ಜಾಸ್ತಿ ಇದ್ದಾರೆ ಅಂತ ನಿಮಗೆ ಒಂದು ಕಲರ್ ವೈಸು ರೆಪ್ರೆಸೆಂಟ್ ಮಾಡ್ತಾ ಹೋಗ್ತಿರ್ತಾರೆ. ಜಾಸ್ತಿ ಫ್ಯಾನ್ ಬೇಸ್ ಇರೋ ಕಡೆ ಅದು ಕಲ್ಲರು ಜಾಸ್ತಿ ಇರುತ್ತೆ, ಕಡಿಮೆ ಇರೋ ಕಡೆ ಕಡಿಮೆ ಇರುತ್ತೆ. ಸೊ ಆ ಥರ, ಸೊ ಅದೇ ಥರ ನಮ್ಮ ಡೇಟಾನು ಕೂಡ ನಾವು ಪ್ರೆಸೆಂಟೇಷನ್ ಮಾಡ್ಬೋದು. ಬನ್ನಿ ಅದನ್ನು ಹೇಗೆ ಮಾಡ್ಬೋದು, ಇದನ್ನು ನಾವು ಎಕ್ಸೆಲಲ್ಲಿ ಕಂಡೀಷ್ನಲ್ ಫಾರ್ಮ್ಯಾಟಿಂಗ್ ಅಂತ ಹೇಳ್ತೀವಿ. ಸೊ ನೋಡಿ, ಇವಾಗ ನಾನೇನು ಮಾಡ್ತೀನಿ, ಈ ಡೇಟಾನ ಸೆಲೆಕ್ಟ್ ಮಾಡ್ಕೋತೀನಿ ಇಷ್ಟನ್ನು. ಇದು ಇದಕ್ಕೆ ಮಾಡಬೇಕಾಗಿರೋದು ಮುಖ್ಯವಾಗಿ ಈ ಡೇಟಾನ ಎಷ್ಟು ಸೆಲೆಕ್ಟ್ ಮಾಡ್ಕೋಬೇಕು, ಯಾವ ಡೇಟಾದಲ್ಲಿ ಅಂದರೆ ನಂಬರ್ಸು ನೀವು ಹೈಲೈಟ್ ಮಾಡ್ತಿದ್ರು ಅದನ್ನು. ಸೊ ನೆಕ್ಸ್ಟ್ ಅದೇನೆ ಆಪ್ಷನ್ ಓಮಿಗೆ ಬಂದು ಓಮಲ್ಲಿ ಕಂಡೀಷನಲ್ ಫಾರ್ಮ್ಯಾಟ್ ಅಂತ ಒಂದು ಆಪ್ಷನ್ ಇದೆ. ಇಲ್ಲಿ ಬಂದು ಇಲ್ಲಿ ನೋಡಿ, ಕಲರ್ ಸ್ಕೇಲ್ ಅಂತ ಒಂದು ಆಪ್ಷನ್ ಇದೆ. ಓಮ್ ಆಪ್ಷನಲ್ಲಿ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಕಲರ್ ಸ್ಕೇಲ್, ಇಲ್ಲಿ ನಿಮಗೆ ಬೇರೆ ಬೇರೆ ರೂಲ್ಗಳು ಇದೆ. ಸೊ ಈ ಥರ ಪ್ರತಿಯೊಂದು ನೀವು ಹೆಂಗ್ ಯಾವ ಡೇಟಾ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು ಇದರಲ್ಲಿ ನಿಮಗೆ ನೋಡಿ. ಓಕೆ, ಸೊ ನಾನೇನ್ ಮಾಡ್ತಿದ್ದೀನಿ, ಬ್ಲೂ ಬ್ಲೂ ಇಂದ ವೈಟ್, ಸೊ ಈ ಡೇಟಾನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ ನಾನು. ಸೊ ನಾನು ಇಲ್ಲಿ ಡೇಟಾ ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣನೇ ಹೇಗಪ್ಪ ಏನಪ್ಪ ಆಯ್ತು ಅಂದ್ರೆ ನೋಡಿ, ಇಲ್ಲೊಂದು ಓಕೆ, ಸೊ ಈ ಡೇಟಾ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದ ತಕ್ಷಣ ಏನಾಯ್ತು ಅಂದರೆ ನೋಡಿ, ಇಲ್ಲಿ ಬಂದು ಸೊ ನಾನು ಈ ರೂಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ರೆಡ್ ವೈಟ್. ಓಕೆ, ಸೊ ಇಲ್ಲಿ ಏನು ತೋರಿಸಿದೆಯಪ್ಪ ಅಂದರೆ ತೀರಾ ರೆಡ್ ಇರೋ ಕಲ್ಲರು, ಅಂದರೆ ಫುಲ್ಲು ಅಂದರೆ ರೆಡ್ ಇರೋ ಕಲ್ಲರು ನಿಮ್ಗೆ ಜಾಸ್ತಿ ಇದೆ ಅಂತ ಹೇಳಿದ್ರೆ, ವೈಟ್ ಇದ್ದರೆ ಅವ್ರದ್ದು ಕಡಿಮೆ ಇದೆ ಅಂತ ಅರ್ಥ. ಸೊ ನಿಮಗಿಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಅಂದರೆ ನೀವು ಜಾಸ್ತಿ ನೋಡಿ, ಹಿಂಗೆ ನೋಡ್ತಿದ್ದ ತಕ್ಷಣ ಓಕೆ ಇಲ್ಲಿ ಯಾವುದು ನಾನು ಕಲೆಕ್ಟ್ ಮಾಡಿದ ಕಾಂಬಿನೇಷನ್ ಬಂದುಬಿಟ್ಟು ವೈಟಿಂದ ರೆಡ್ಡು. ಸೊ ತೀರಾ ವೈಟ್ ಇತ್ತು ಅಂದರೆ ಕಡಿಮೆ ಇದೆ ಅಂತ ಅರ್ಥ. ಫುಲ್ ತೀವ್ರವಾಗಿ ರೆಡ್ ಇತ್ತು ಅಂತಂದರೆ ಸ್ವಲ್ಪ ರೆಡ್ ಇತ್ತು ಅಂದರೆ ಓಕೆ ಅದು ಒಂದು ಸ್ವಲ್ಪ ಜಾಸ್ತಿ ಇದೆ ಅಂತ ಫುಲ್ ರೆಡ್ ನೀವು ಹಿಂಗೆ ನೋಡಿದ ತಕ್ಷಣ ಹೇಳ್ಬಿಡ್ಬೋದು. ಓಕೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ನೋಡಿದ ತಕ್ಷಣ 310 highest ಅಂತ ಹಿಂಗೆ ಹೇಳ್ಬಿಡ್ಬೋದು, ಅಂದರೆ ನಿಮ್ಮ ಹಾಗೆ ನೋಡ್ತಾ. ಸೊ ಇಲ್ಲಿ ಯಾರ್ದು ಹೈಯೆಸ್ಟ್ ಸ್ಯಾಲ್ರಿ ಇದೆ ಅಂತಲೂ ಹೇಳ್ಬಿಡ್ಬೋದು ಈ ಇಯರಲ್ಲಿ ನೋಡಿ. ಇಲ್ಲಾಂದರೆ ನೀವು ಪ್ರತಿಯೊಂದು ಹುಡುಕ್ತಾ ಕೂತ್ಕೋಬೇಕು. ಜಸ್ಟ್ ಇದು ಪ್ರೆಸೆಂಟೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾನು ಮಾಡ್ತೀನಿ. ಸೊ ಇಲ್ಲಿ ಕಲರ್ ಇದೆಯಲ್ವಾ, ಈ ಕಲ್ಲರ್ನ ನಾನು ಕಸ್ಟಮೈಸ್ ಕೂಡ ಮಾಡ್ಬೋದು. ನಾನು ವೈಟ್ ರೆಡ್ ಅಂತಲೇ ಹೇಳೋಗಿಲ್ಲ, ಇಲ್ಲಿ ಹೋಗಿ ನೀವು ಕಂಡೀಷನಲ್ ಫಾರ್ಮೇಟ್ ಹೊಡೆದು ಕಲರ್ ಸ್ಕೇಲ್ ಬಿಡ್ದು ನೀವು ರೂಲ್ ಸೆಟ್ ಮಾಡ್ಬೋದು ಇಲ್ಲಿ. ಓಕೆ, ಸೊ ಇಲ್ಲಿ ನನಗೆ ಎರಡು ಆಪ್ಷನ್, ನನಗೆ ಬೇಕಾಗಿರೋದು ಎರಡು ಕಲರ್ ಮಾತ್ರ, ಲೋಯೆಸ್ಟ್ ಕಲರ್ ಹೈಯೆಸ್ಟ್, ಲೋಯೆಸ್ಟ್ ವ್ಯಾಲ್ಯೂ ಹೈಯೆಸ್ಟ್ ವ್ಯಾಲ್ಯೂ. ಲೋಯೆಸ್ಟ್ ಕಲರ್ಗೆ ನಾನೇನು ಮಾಡ್ತೀನಿ, ರೆಡ್ ಕೊಡ್ತೀನಿ. ಸೊ ಯೂಶ್ವಲಾಗಿ ನಮಗೆ ರೆಡ್ ಅಂದರೆ ಯೂಶ್ವಲಾಗಿ ನಾವು ಹಂಗೆ ತಾನೇ ಮಾಡೋದು. ಸೊ ಯಾವುದು ಕಡಿಮೆ ಇದೆ ಅದು ರೆಡ್ಡು. ಇವಾಗ ನೀವು ಇವನ್ ಶೇರ್ ಮಾರ್ಕೆಟಲ್ಲಿ ಹೋದ್ರೂ ನೀವು ನಿಮ್ಮದು ವ್ಯಾಲ್ಯೂ ಕಡಿಮೆ ಹೋಗ್ತಿದ್ರೆ ರೆಡ್ ಆಗ್ತಿದೆ ಅಂತ ಹೇಳಿದ್ರೆ ಅದು ಮೈನಸ್ ಇಂಡಿಕೇಟ್ ಮಾಡುತ್ತೆ. ಗ್ರೀನ್ ತೋರಿಸಿದ್ರೆ ಅದು ಹೈಯೆಸ್ಟ್ ವ್ಯಾಲ್ಯೂನ ಇಂಡಿಕೇಟ್ ಮಾಡುತ್ತೆ. ಸೊ ಇಲ್ಲಿ ಹೈ ಹೈ ಬಂದ್ಬಿಟ್ಟು ವೈಟ್ ಮಾಡ್ತಿದ್ದೀನಿ ನಾನು. ಸೊ ನಿಮಗೆ ಇದೊಂದು ಕಲ್ಲರು ಚೆನ್ನಾಗಿ ಕಾಣಿಸದೇ ಇರ್ಬೋದು, ಬಟ್ ನಿಮ್ಗೆ ಇಲ್ಲೇ ಇಂಡಿಕೇಷನ್ ಆಗ್ತಿದೆ ಎಲ್ಲೆಲ್ಲೆಲ್ಲ ಗ್ರೀನ್ ಇದೆಯೋ ಅಲ್ಲಿ ಬಂದ್ಬಿಟ್ಟು ಗ್ರೀನ್ ಇರೋದು ನಿಮ್ಗೆ ಜಾಸ್ತಿ ಇದೆ ಅಂತ ಹೇಳ್ತಾ, ರೆಡ್ ಇರೋದು
ಸ್ವಲ್ಪ ರೆಡ್ ಇರೋದು ಕಡಿಮೆ ಇದೆ ಅಂತ ಹೇಳಿದ್ರೆ, ಇನ್ನು ತೀರಾ ಮೈನಸ್ ಎಲ್ಲ ಹಾಕಿದ್ರೆ ಅದು ನಿಮಗೆ ರೆಡ್ಡಲ್ಲಿ ತೋರಿಸುತ್ತೆ. ಸೊ ಅದೇ ರೀತಿ ನೀವು ಇಲ್ಲಿ ಡೇಟಾ ಸೆಲೆಕ್ಟ್ ಮಾಡ್ಕೋತೀರ. ಆ ರೀತಿ ಇದನ್ನು ನಿಮಗೆ ಎಷ್ಟೊಂದು ಆಪ್ಷನ್ ಇದೆ ಇಲ್ಲಿ, ನೀವು ಫಸ್ಟೇ ಆಪ್ಷನ್ಸ್ಗಳು ಇರುತ್ತೆ, ಇಲ್ಲ ನೀವು ಬೇಡ ಈ ಇರೋ ರೂಲ್ ಬೇಡ ಅಂತ ಹೇಳಿದ್ರೆ ನೀವು ಇದು ಕೂಡ ಮಾಡ್ಕೊಬೋದು. ಸೊ ನಾನು ಇಲ್ಲಿ ಆಲ್ರೆಡಿ ಇದು ತುಂಬ ರೆಡ್ಡು ಜಾಸ್ತಿ ಆಯಿತು ಇದಕ್ಕೆ, ಅಂದರೆ ಟೈಮ್ ತೊಗೊಂಡು ನೀವು ಕರೆಕ್ಟಾಗಿ ಮಾಡಿದ್ರೆ ಕ್ಲೀನಾಗಿ ನಿಮ್ಗೆ ಬೇಕಾಗಿರೋ ಕಲರ್ಸೇ ಎಲ್ಲ ಬರುತ್ತೆ. ಇವಾಗ ನಾನೇನು ರೂಲ್ಸ್ ಎಲ್ಲ ಏನಿದೆ ಎಲ್ಲ ಕ್ಲಿಯರ್ಸ್ ಮಾಡಿ ನನಗೆ ಇದನ್ನೇ ಕೊಡ್ತೀನಿ ನೋಡಿ. ಸೊ ಇದು ಓಕೆ ಅನ್ನಿಸ್ತು ನನಗೆ, ಅಂದರೆ ನೋಡೋಕ್ಕೆ ಕ್ಲೀನಾಗಿರ್ಬೇಕು ಪ್ರೆಸೆಂಟೇಷನ್ ಅಲ್ವಾ, ತುಂಬ ಆ್ಯಡ್ ಕಲರ್ನ ಆ್ಯಡ್ ಮಾಡಿದ್ರೆ ಅದು ಚೆನ್ನಾಗಿ ಕಾಣುತ್ತೆ. ಸೊ ಇದು ನಿಮಗೆ ರೆಪ್ರೆಸೆಂಟ್ ಮಾಡುತ್ತೆ ಯಾವ ಕಲ್ಲರಲ್ಲಿ ಜಾಸ್ತಿ ಇದೆಯೋ ಅದು ಜಾಸ್ತಿ ಇದೆ, ಯಾವ ಕಲ್ಲರಲ್ಲಿ ವೈಟ್ ಇದೆಯೋ ಅದು ಕಡಿಮೆ ಇದೆ ಅಂತ ನಿಮಗೆ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಈ ರೀತಿ ನೀವು ಕಂಡೀಷನ್ ಫಾರ್ಮೆಟನ್ನ ಯೂಸ್ ಮಾಡಿಕೊಂಡು ಕಲ್ಲರ್ನ ನೀವು, ಅಂದರೆ ಯಾವ ಕಲ್ಲರು ಹೇಗೆ ಮಾಡಬೇಕು, ಅಂದರೆ ಜಸ್ಟ್ ಪ್ರೆಸೆಂಟೇಷನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ರೀತಿ ನೀವು ಹೈಲೈಟ್ನ ಮಾಡ್ಬೋದು. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಎಕ್ಸೆಲ್ ವೀಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಿದ್ದೀನಿ. ಧನ್ಯವಾದಗಳು.